ಕಲಬುರಗಿ ನಗರಪಾಲಿಕೆ ಚುನಾವಣಾ ಫಲಿತಾಂಶ ತಂತ್ರ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರು ಅಧಿಕಾರ ಹಿಡಿಯಲು ವಿವಿಧ ರೀತಿಯಲ್ಲಿ ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ. ಕಲಬುರಗಿ ಪಾಲಿಕೆಯ ಅಧಿಕಾರ ಹಿಡಿಯಲು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುವ ವಿಚಾರವಾಗಿ ರಾಜ್ಯಸಭಾ ವಿರೋಧ ಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ನೀಡುತ್ತಾ, ನಾನು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕರೆ ಮಾಡಿರುವುದು ನಿಜ ಎಂದು ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಾಗ ಖರ್ಗೆ, ಸದ್ಯ ಜನರ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕಿದೆ, ನಾವು 27 ಸೀಟುಗಳನ್ನು ಗೆದ್ದಿದ್ದೇವೆ, ಬಿಜೆಪಿ 23 ಸೀಟ್ ಗೆದ್ದಿದೆ, ಮತ್ತೆ 4 ಜೆಡಿಎಸ್ ಪಕ್ಷ ಗೆದ್ದುಕೊಂಡಿದೆ. ಜಾತ್ಯತೀತ ಅಥವಾ ಬಿಜೆಪಿ ವಿರೋಧಿ ವರ್ಗ ಬರೋಬ್ಬರಿ 32 ಸೀಟ್ ಇವೆ, ಆದರೆ ಬಿಜೆಪಿ ಪರವಾಗಿ ಇರೋದು ಕೇವಲ 23 ಜನರಷ್ಟೇ. ಹೀಗಿರುವಾಗ ಯಾರಿಗೆ ಬೆಂಬಲ ಕೊಡಬೇಕನ್ನೋದು ಮುಖ್ಯ, ಅದಕ್ಕಾಗಿ ನಾನು ದೇವೇಗೌಡರಲ್ಲಿ ಬಗ್ಗೆ ಮಾತನಾಡಿದ್ದೇನೆ ಎಂದಿದ್ದಾರೆ. ದೇವೇಗೌಡರ ಉತ್ತರಕ್ಕಾಗಿ ನಾವು ಕಾಯುತ್ತಿದ್ದೇವೆ ಎಂದು ಕೂಡ ಅವರು ಹೇಳಿದ್ದಾರೆ. ಏನಾಗುತ್ತದೋ ಕಾದು ನೋಡೋಣ, ಎಲ್ಲವೂ ವಿಶ್ವಾಸದ ಮೇಲೆ ನಡೆಯುತ್ತೆ, ಹೀಗಾಗಿ ಕಾಯುತ್ತೇವೆ ಎಂದು ಮಂಗಳೂರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಏನೆಲ್ಲ ಬೇಕೋ, ಎಲ್ಲರಿಗೂ ಒಳ್ಳೆಯದಾಗುವ ದೃಷ್ಟಿಯಿಂದ ಅವಶ್ಯಕತೆ ಇದ್ದಾಗ ಏನ್ ಮಾಡಬೇಕೋ ಅದನ್ನೆಲ್ಲ ನಾನು ಮಾಡುತ್ತೇನೆ. ಮೇಯರ್ ಪಟ್ಟ ನಮಗೆ ಬೇಕು ಎಂದು ಯಾರ ಮುಂದೆ ನಮ್ಮ ಬೇಡಿಕೆ ಇಟ್ಟಿಲ್ಲ. ಎರಡೂ ಪಕ್ಷಗಳು ಒಟ್ಟಿಗೆ ಆಡಳಿತ ನಡೆಸಬೇಕೆಂಬ ಪ್ರಸ್ತಾವನೆಯಷ್ಟೇ ನನ್ನ ಮುಂದೆ ಇದೆ ಎಂದರು. ಇಷ್ಟೊಂದು ಜನರು ಬಿಜೆಪಿ ವಿರೋಧಿ ಇರುವಾಗ ನಮಗೆ ಬೆಂಬಲ ನೀಡಿ ಎಂದು ತಿಳಿಸುತ್ತಿದ್ದೇನೆ, ಏನಾಗುತ್ತದೋ ಕಾದು ನೋಡೋಣ ಎಂದು ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.